ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಾಡ ದೇವತೆ ಚಾಮುಂಡಿಗೆ ಭಕ್ತಿಯನ್ನ ಪೂಜೆಯನ್ನ ಸಲ್ಲಿಸಲಾಯಿತು. ಹಾಗೆ ಮೈಸೂರು ರಾಜವಂಶಸ್ಥ ಯದುವೀರ್ ಒಡೆಯರವರು ಸಂಪ್ರದಾಯದಂತೆ ರಥೋತ್ಸವಕ್ಕೆ ಚಾಲನೆಯನ್ನ ಕೊಟ್ಟರು. ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿ ನಂತರ ಅಂತಿಮವಾಗಿ ನಡೆಯುವ ಮತ್ತೊಂದು ಧಾರ್ಮಿಕ ಕಾರ್ಯವೆಂದರೆ ಅದು ಚಾಮುಂಡಿ ಬೆಟ್ಟದ ಜಾತ್ರೆ. ಸಾಂಸ್ಕೃತಿಕ ನಗರಿ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಇಂದು ಜಾತ್ರೆಯ ಸಂಭ್ರಮ ಮನೆ ಮಾಡಿತು. ಚಾಮುಂಡಿ ಬೆಟ್ಟದಲ್ಲಿ ಇಂದು ನಾಡದೇವತೆ ತಾಯಿ ಚಾಮುಂಡೇಶ್ವರಿ ದೇವಿಯ ಮಹಾರಥೋತ್ಸವ ಅದ್ದೂರಿಯಿಂದ ನಡೆಯಿತು. ಇಂದು ಬೆಳಗ್ಗೆ 7:50 8:10 ಸಲ್ಲುವ ಶುಭ ನಗ್ನದಲ್ಲಿ ಚಾಮುಂಡಿ ತಾಯಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ಈ ಪೂಜೆ ಬಳಿಕ ರಾಜವಂಶಸ್ಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ರಥೋತ್ಸವಕ್ಕೆ ಚಾಲನೆ ನೀಡಿದರು. 2 ವರ್ಷದ ಆದ ನಂತರ ಇಲ್ಲಿ ಅದ್ದೂರಿಯಾಗಿ ನಮ್ಮ ಚಾಮುಂಡೇಶ್ವರಿ ಅಮ್ಮನವರ ರಥೋತ್ಸವ ನಡೀತಾ ಇದೆ. ಎಲ್ಲ ಅತ್ಯಂತ ಸಂತೋಷದ ವಿಷಯ, ಎಲ್ಲರೂ ಬಂದು ಆನಂದಿಸಬೇಕು. ತಾಯಿ ಆಶೀರ್ವಾದ ನಮ್ಮ ನಾಡನ್ನು ಸಮಸ್ತ ಜನತೆ ಮೇರಿ ಇರಲಿ ಅಂತ ನಮ್ಮ ಸದಾ ನಮ್ಮ ಪ್ರಾರ್ಥನೆ. ಅಷ್ಟು ಹೇಳ್ತಾ ಎಲ್ಲರೂ ಬಂದು ಆನಂದಿಸಿ. ಇನ್ನು ಚಾಮುಂಡೇಶ್ವರಿ ದೇವಿಯನ್ನ ವಜ್ರಾಭರಣ ಹಾಗೂ ಪುಷ್ಪದಿಂದ ಅತ್ಯಾಕರ್ಷಕವಾಗಿ ಅಲಂಕರಿಸಲಾಗಿತ್ತು. ನವರಾತ್ರಿ ಮುಗಿದ ಮೊದಲ ಹುಣ್ಣಿಮೆಯಲ್ಲಿ ನಡೆಯುವ ಚಾಮುಂಡಿ ತಾಯಿಯ ರಥೋತ್ಸವಕ್ಕೆ ಭಕ್ತ ಸಾಗರ ಹರಿದು ಬಂದಿತ್ತು. ರಥೋತ್ಸವಕ್ಕೆ ಹಣ್ಣು ಜವನ ಎಸೆದ ಭಕ್ತರಿಂದ ಭಕ್ತಿ ಭಾವ ಮೆರೆದ್ರು. ಚಾಮುಂಡೇಶ್ವರಿ ದೇವಾಲಯದ ರಥೋತ್ಸವ ಸುತ್ತ ಒಂದು ಸುತ್ತು ಪ್ರದಕ್ಷಿಣೆ ಬಂದಿತ್ತು. ಪೊಲೀಸ್ ಬ್ಯಾಂಡ್ ಮತ್ತು ಮಂಗಳವಾದ್ಯ ರಥೋತ್ಸವದಲ್ಲಿ ಮುಂದೆ ಸಾಗಿತು. ಇದೇ ವೇಳೆ ಪುಟ್ಟದಾದ ಫಿರಂಗಿಯಲ್ಲಿ 21 ಸುತ್ತು ಕುಶಲ ತೋಪು ಸಿಡಿಸಿ ಗೌರವ ಸೂಚಿಸಲಾಯಿತು. ತುಂಬಾ ಸಂತೋಷ. 2 ವರ್ಷ ಅದು ಹೇಗೆ ಆಯ್ತು ಅಂತ ಹೇಳಕ್ಕಾಗಲ್ಲ. ಇವತ್ತು ನೆನೆಸ್ಕೊಂಡ್ರೆ 2 ವರ್ಷ ಆಯ್ತಾ ಅಂತ ಅನ್ಸುತ್ತೆ. ಇವತ್ತು ತುಂಬ ಸಂತೋಷ ದೇವರು ದೇವ್ರ ಮೇಲೆ ನೋಡಿ. ಚಾಮುಂಡೇಶ್ವರಿ ಎಲ್ರಿಗೂ, ಭಕ್ತಾದಿಗಳಿಗೆ, ನಮ್ಮ ಮೈಸೂರು ಜನರಿಗೆ, ನಮ್ಮ ದೇಶಕ್ಕೆ, ಎಲ್ಲ ಕಡೆ ಏನೂ ಇರೋ ತೊಂದರೆ ಇಲ್ಲ, ನಿವಾರಣೆ ಮಾಡಿ, ಎಲ್ಲರೂ ಸಂತೋಷವಾಗಿರಲಿ, ದೇಶ ಸುಭಿಕ್ಷವಾಗಿರಲಿ ಅಂತ. ಮಹಾರಥೋತ್ಸವದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಭಾವಚಿತ್ರವಿರುವ ಬಾವುಟಗಳು ರಥೋತ್ಸವದ ಉದ್ದಕ್ಕೂ ರಾರಾಜಿಸಿದವು. ಈ ಮಧ್ಯೆ ಚಾಮುಂಡೇಶ್ವರಿ ಅಮ್ಮನಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತರು ನಾಡದೇವಿಯ ಕೃಪೆಗೆ ಪಾತ್ರರಾದರು. ಸುರೇಶ್, ಜಿ ನ್ಯೂಸ್ ಕನ್ನಡ, ಮೈಸೂರು. ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜಿ ಕನ್ನಡ ನ್ಯೂಸ್.